ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಮತ್ತು ವೀಕ್ಷಣೆ ಮಾಡ್ತಿರೋ ಎಲ್ಲ ವೀಕ್ಷಕರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿ ಎಸ್ಗೆ ಎಲ್ರಿಗೂ ನಮಸ್ಕಾರ. ರಾಜಮಾರ್ತಾಂಡ ಸಿನಿಮಾ ಇದೆ, ಅಕ್ಟೋಬರ್ 6 ಬಿಡುಗಡೆ ಆಗ್ತಾಯಿದೆ. ಮನೇಲಿ ಒಂಥರ ಒಂದು ಸಂಭ್ರಮ ನಡೀತಾ ಇದೆ. ಯಾಕೆ ಅಂದರೆ ರಾಯನು ಮತ್ತೆ ಅವ್ರ ತಂದೆ ನೋಡ್ತಾನೆ, ಅತ್ತಿಗೆ ತಿರ್ಗಾ ಅವ್ರ ಗಂಡನ್ನ ನೋಡ್ತಾರೆ, ಸುಂದರಾಜಂಕಲ್ಲು ಪ್ರಮೀಳ ಜೋಶಿ ಆಂಟಿ ಅಳಿಯನ್ನು ನೋಡ್ತಾರೆ, ನನ್ನ ಮಕ್ಕಳು ಅವ್ರ ದೊಡ್ಡಪ್ಪನ ನೋಡ್ತಾರೆ, ಅರ್ಜುನ್ ಅಂಕಲ್ಲು ಅವ್ರ ಮಗನ ನೋಡ್ತಾರೆ. ನಮ್ಮ ತಂದೆ ತಾಯಿ ಮಿಸ್ ಮಾಡ್ಕೊಳ್ದಿರೋ ಕ್ಷಣನೇ ಇಲ್ಲ. ಅಕ್ಟೋಬರ್ 6 ಕಾಯ್ತಾ ಇದ್ದೀವಿ. ನಾನೇನೋ ಡಬ್ಬಿಂಗ್ ಮಾಡಬೇಕಾದ್ರೆ ನಮ್ಮ ಅಣ್ಣನ ಕಣ್ತುಂಬ ನೋಡಿದ್ದೀನಿ. ನಾನು ಪ್ರತಿ ಶಾರ್ಟಲ್ಲೂ ನಮ್ಮ ಡೈರೆಕ್ಟ್ರಿಗೆ ಹೇಳ್ತಿದ್ದೆ, ಎಷ್ಟು ಜೋವಿಯಲಾಗಿ ಮಾಡಿದ್ದೇನೆ, ಇದನ್ನೆಲ್ಲ ಹೆಂಗೆ ಮಾಡೋದು ಅಂತ. ತುಂಬ ಟೈಮ್ ತೊಗೊಂಡು ಮಾಡಿದಂಥ ಸಿನಿಮಾ ರಾಜಮಾರ್ತಾಂಡ. ಇದು ಒಂದು ಆರ್ಟ್. ಏನು ಎಮೋಷನ್ನ ಕ್ಯಾರಿ ಮಾಡಿಕೊಂಡು ನೀವು ಪ್ರೊಜೆಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ, ವಾಯ್ಸಲ್ಲೇ ಆಗಲಿ ಆನ್ ಸ್ಕ್ರೀನಲ್ಲೇ ಆಗಲಿ ಎಲ್ಲನೂ. ಸಿನಿಮಾದಲ್ಲಿ ಜಸ್ಟಿಫಿಕೇಶನ್ ಕೊಡಬೇಕು ಅಂತ ಅಣ್ಣ ತುಂಬಾ ಹೋಮ್ವರ್ಕ್ ಮಾಡಿರುವಂಥ ಸಿನಿಮಾ ರಾಜಮಾರ್ತಾಂಡ. ಆ ಸಿನಿಮಾದಲ್ಲಿ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರೆ, ಅಜ್ಜಿ ಜೊತೆ ಲವಲವಿಕೆಯಿಂದ ಮಾತಾಡ್ತಾನೆ ವಿಧಿ. ನನಗೆ ನಮ್ಮ ಅಣ್ಣನೂ ಇಲ್ಲ ಈಗ, ಅಜ್ಜಿನೂ ಇಲ್ಲ, ಬಟ್ ಆದರೂ ಆನ್ ಸ್ಕ್ರೀನಲ್ಲಿ ಅವರಿಬ್ಬರು ಇದ್ದಾರೆ. ಆ ವಾಯ್ಸ್ ನಾನು ಕೊಡಬೇಕು ಅಂದರೆ ನಿಜವಾಗ್ಲೂ ಬೇಜಾರಾಯಿತು ಅನ್ನೋದಕ್ಕಿಂತ ಸ್ವಲ್ಪ ಖುಷಿನೇ ಆಯಿತು ಆ್ಯಕ್ಚುಲಿ. ತಿರ್ಗಾ ರೀಕ್ರಿಯೇಟ್ ಮಾಡಿಕೊಟ್ಟೋಗಿದೆ ನೋಡು ನಮ್ಮಣ್ಣ ಅಂತ. ಚಿಕ್ಕ ಮಗು ಮುತ್ಕೊಡೋ ಶಾರ್ಟನ್ನು ನಾನು ನಮ್ಮ ಡೈರೆಕ್ಟ್ರಿಗೆ ಫೋರ್ಸ್ ಮಾಡಿ ಹೇಳಿದೆ. ಅಣ್ಣನಿಗೆ ಯಾವುದೋ ಒಂದು ಮಗು ಅಣ್ಣ ಎತ್ಕೊತಾರೆ, ಆ ಮಗು ಮುತ್ಕೊಡೋ ಶಾರ್ಟ್ ಇತ್ತು. ನಾನು ಇದೊಂದು ನಾನು ಡಬ್ಬಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಮುತ್ಕೊಡೋದು ನಾನೇ ಮಾಡಿದೆ. ಸಿ, ಪ್ರತಿ ಕ್ಷಣನೂ ನಮ್ಮಣ್ಣನ ನಾನು ಮಿಸ್ ಮಾಡ್ಕೊತೀನಿ. ನಮ್ಮಣ್ಣ ಇದ್ದಿದ್ರೆ ಅಕ್ಟೋಬರ್ 6 ತಾರೀಕು ಏನೋ ಮಾಡ್ತಿದ್ಯಾ ಅಂತಿದ್ದ. ಈ 3 ವರ್ಷದಿಂದ ನಾನು ಬರ್ತ್ಡೇ ಅನ್ನೋದು ಏನಿದೆಯೋ ಅದನ್ನು ಸೆಲೆಬ್ರೇಟ್ ಮಾಡ್ಕೊತಿಲ್ಲ. ಯಾಕೆಂದರೆ ಲೈಫ್ ಈಸ್ ಸಮಥಿಂಗ್ ಇನ್ಕಂಪ್ಲೀಟ್. ಏನೇ ಖುಷಿ ಸಮಾರಂಭ ಏನೇ ಇರ್ಬೋದು, ಸತ್ಯವಾಗ್ಲೂ ಏನೋ ಒಂದು ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಅದು ನಮ್ಮಣ್ಣ. ನನಗೆ ಲೈಫಲ್ಲಿ ಬೆಸ್ಟ್ ಗಿಫ್ಟ್ ಅಂತ ಏನಾದರೂ ಇದ್ದರೆ ಈ ಅಕ್ಟೋಬರ್ 6 ಅದು ರಾಜಮಾರ್ತಾಂಡನೇ. ಪರ್ಸ್ನಲಿ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ನಿಮ್ಮ ಪ್ರೊಫೆಷ್ನಲ್ಸ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರು ಅಣ್ಣ ನಿಮ್ಮನ್ನ ಪ್ರೀತಿಯಿಂದನೇ ಮಾತಾಡಿಸ್ತಾ ಇದ್ದಿತ್ತು, ನಿಮ್ಮನ್ನ ಹೆಂಗೆ ಮಾತಾಡಿಸ್ತಿದ್ದ ಅಂತ ಗೊತ್ತು. ಇವಾಗ ಇದ್ದಿದ್ರೆ ನಿಮ್ಮನ್ನೆಲ್ಲ ಹೆಂಗೆ ರೇಗಿಸ್ತಿದ್ದ ಅಂತ ನನಗೆ ಗೊತ್ತು. ನಾನಲ್ಲದೆ ನಿಮ್ಮ ನೀವುಗಳೂ ಮಿಸ್ ಮಾಡ್ಕೊತಾ ಇದ್ದೀರಾ, ಅದನ್ನು ಪ್ರತಿ ಸರಿನೂ ಮೀಟ್ ಮಾಡಿದಾಗ ಹೇಳ್ತೀರಾ. ನಂದು ಒಂದು ರಿಕ್ವೆಸ್ಟ್ ಏನು ಅಂದರೆ, ಎಲ್ಲ ಮಕ್ಕಳು ಎಲ್ಲ ತಾಯಂದಿರೂ ದಯವಿಟ್ಟು ರಾಜಮಾರ್ತಾಂಡ ಸಿನಿಮಾನ 2 ಅವರ್ ಬಿಡುವು ಮಾಡಿಕೊಂಡು ದಯವಿಟ್ಟು ನಮ್ಮ ಅಣ್ಣನ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಸಿನಿಮಾದಲ್ಲಿ ಸಾಕಷ್ಟು ಹಿರಿಯ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಗಣೇಶ್ ಅಣ್ಣ ಆಗಿರ್ಬೋದು, ಶಂಕರ್ ಸರ್ ಆಗಿರ್ಬೋದು, ದೇವರಾಜ್ ಅಣ್ಣ ಆಗಿರ್ಬೋದು, ನಮ್ಮ ಗೆಳೆಯ ಚಿಕ್ಕು ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಹೀರೋಯಿನ್ ಮೇಡಮ್ ಬಜರಂಗಿ ಲೋಕಿ ಅವರು, ಶಿವನ್ ಕ್ಯಾರೆಕ್ಟರ್ ಅಲ್ಲ ಅವರು, ಸಾಕಷ್ಟು ಜನ ಹಿರಿಯ ಕಲಾವಿದರು ಸೇರಿ ಮಾಡಿರುವಂಥ ಸಿನಿಮಾ ರಾಜಮಾರ್ತಾಂಡ. ನಾನು ನನ್ನ ಮಕ್ಕಳಿಗೆ ರಾಯನ್ಗೆಲ್ಲ ಹೇಳೋದೇನು ಅಂದರೆ, ನಮ್ಮಣ್ಣ ಯಾವಾಗಲೂ ರಾಜನ ಥರನೇ ಇದ್ದ, ಅವನ ಸಿನಿಮಾ ಕೊನೆ ಸಿನಿಮಾನು ರಾಜಮಾರ್ತಾಂಡ ಅಂತಲೇ ಹೇಳೋದು. ಈ ಮೇಕಿಂಗಲ್ಲೇ ನೋಡಿದ್ವಿ ನಾವು ಎಷ್ಟು ಲವಲವಿಕೆಯಿಂದ ಇರ್ತಾನೆ ಅಣ್ಣ ಅನ್ನೋದು.
ಪ್ರತಿ ಕ್ಷಣನೂ ಮಿಸ್ ಮಾಡ್ಕೊತೀನಿ ಅಣ್ಣನ್ನ. ಆ್ಯಂಡ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ ರಾಮನಾರಾಯಣ್ ಸರ್ಗೆ, ಏಕೆಂದರೆ ಬೇರೆ ಸಿನಿಮಾ ಅವ್ರು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಬೋದಾಗಿತ್ತು, ಬಟ್ ಕಂಪ್ಲೀಟ್ ಮಾಡಿ ಬೇರೆ ಸಿನಿಮಾಗೆ ಹೋಗಬೇಕು ಅನ್ನೋ ಮನಸ್ಸಿರೋ ಡೈರೆಕ್ಟ್ರು ಒಳ್ಳೆಯದಾಗಬೇಕು. ತುಂಬ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರೋವಂಥ ನಮ್ಮ ಕಾಡುವರು ಶಿವಕುಮಾರ್ ಸರ್ ಅವ್ರಿಗೆ ನಿಜವಾಗ್ಲೂ ಒಳ್ಳೆಯದಾಗಬೇಕು. ತುಂಬ ಕಷ್ಟಪಟ್ಟು ಹಣ ಗೂಡಿಸಿ ಹಣ ವಂಚದೇ ಎಷ್ಟು ಕಷ್ಟ ಈಗ. ಸೊ ನಮ್ಮ ಪ್ರೊಡ್ಯೂಸರ್ಗೂ ಒಳ್ಳೆಯದಾಗಬೇಕು, ಇಡೀ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಬೇಕು. ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ನಮ್ಮ ಫ್ಯಾಮಿಲಿ ಮೇಲೆ ನೀವು ಯಾವ ಥರ ಪ್ರೀತಿ ವಿಶ್ವಾಸ ತೋರಿಸ್ಕೊಂಡು ಬಂದಿದ್ದಿರೋ ದಯವಿಟ್ಟು ಈ ಸರಿನೂ ಅದೇ ರೀತಿ ತೋರಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಸೊ ಚಿರಂಜೀವಿ ಅಂದರೆ ಸಾವಿಲ್ದವರು ಅಂತ, ಅದು ಯಾವಾಗಲೂ ಕನ್ನಡಿಗರ ಮನಸ್ಸಲ್ಲಿ ಉಳ್ಕೊಂಡ್ರು. ಬಹಳ ಶ್ರೇಷ್ಠವಾದ ದೊಡ್ಡ ಹೆಸರು, ನಮಗೆ ಹೃದಯಕ್ಕೆ ಹತ್ತಿರವಾದ ಹೆಸರು. ಸೊ ಈಗ 6ನೇ ತಾರೀಕು ರಾಜ್ಮಾರ್ತಾಂಡ ಮೂಲಕ ಮತ್ತೆ ಜೀವಂತಗೊಳಿಸೋಕೆ ಬರ್ತಾರೆ. ನಿರ್ಮಾಪಕ ನಿರ್ದೇಶಕರಿಗೆ ಮತ್ತು ಎಲ್ಲ ಕುಟುಂಬದವರಿಗೆ ಧನ್ಯವಾದಗಳು, ಹಾಗೂ ಮಾಧ್ಯಮ ಮಿತ್ರರಿಗೆ. ಸೊ ಈ ಸಮಯದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡು ಮಾತು ನಾನು ಈ ಸಿನಿಮಾ ಬಗ್ಗೆ ನಾನು ಹೇಳೋದಾದರೆ, ಶಿವಣ್ಣ ಅವ್ರಿಗೆ ಅಭಿನಂದಿಸಲೇಬೇಕು. ಈ ಸಿನಿಮಾಗೋಸ್ಕರ ಸತತ 4 ವರ್ಷಗಳ ಕಾಲ ಯಾರು ಏನೇ ಹೇಳಿ ಹೋಪ್ಸ್ ಕಳ್ಕೊಳ್ಳದೆ ಮಾಡ್ಕೊಂಬಂದಿದ್ದಕ್ಕೆ ರಾಮನಾರಾಯಣ್ ಸರ್ಗೆ ಇಬ್ರಿಗೂ ನಾನು ಅಭಿನಂದಿಸ್ತೀನಿ. ಈ ಸಿನಿಮಾದ 3 ಪಿಲ್ಲರ್, ಶಿವಣ್ಣ ಹೇಳ್ತಿದ್ದ 3 ಪಿಲ್ಲರ್ ಯಾರು ಅಂದರೆ, ಒಂದು ಧ್ರುವ ಸರ್ಜಾ ಸರ್, ಮೇಘನಾ ಮೇಡಮ್, ಹಾಗೂ ದರ್ಶನ್ ಸರ್. ಯಾಕೆಂದರೆ ಶಿವಣ್ಣ ಯಾವಾಗಲೂ ಹೇಳ್ತಾಯಿದ್ರು, ಒಂದು ಸೀನ್ ಡಬ್ ಮಾಡಿಬಿಡ್ತಾರೆ ಪ್ರಥಮ್, ನಮ್ಮ ಮನೆ ಹತ್ರ ಬರೋರು ಧ್ರುವ ಅವರು, ಒಂದು ಸೀನ್ ಡಬ್ ಮಾಡಿಬಿಡ್ತಾರೆ, ಹೇಳಲ್ಲ ಮತ್ತೆ ವಾಪಸ್ ಹೊರಟೋಗ್ಬಿಡ್ತಾರೆ ಅಂತ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಪ್ರತಿ ಸೀನ್ ಡಬ್ ಮಾಡ್ತಿದ್ದಂಗೆ ಅವ್ರ ಸಿನಿಮಾ ಆದರೆ ಅದು ಬೇರೆ ಎನರ್ಜಿ. ಈಗ ಅಣ್ಣಂದು ಅದು ನೋಡಿದ ಮೇಲೆ ಮನ್ಸಿಗೆ ತುಂಬ ಕಾಡೋಕ್ಕೆ ಶುರುವಾಗುತ್ತೆ. ಧ್ರುವ ಅವರು ಇದನ್ನು ಫೀಲ್ ಮಾಡ್ತಾಯಿದ್ರು, ಪ್ರತಿ ದೃಶ್ಯವನ್ನು ಅನುಭವಿಸಿ ಮಾಡ್ತಾಯಿದ್ರು. ಸೊ ಆಗ ಶಿವಣ್ಣ ಒಂದು ಸಲ ನಮ್ಮ ಮನೆಗೆ ಬಂದಾಗ ಒಂದು ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ಧ್ರುವ ಅವ್ರಿಗೆ ಈ ವಿಚಾರದಲ್ಲಿ ಪ್ರೆಷರ್ ಹಾಕಬೇಡ ಅಂತ ದರ್ಶನ್ ಸರ್ ಹೇಳಿದ್ರಂತೆ. ಯಾವುದೇ ಕಾರಣಕ್ಕೂ ಪ್ರೆಷರ್ ಹಾಕಬೇಡ, ಆತ ಎಷ್ಟಾರು ಟೈಮ್ ತೊಗೊಳ್ಳಿ, ತುಂಬ ನೋವಾಗುತ್ತೆ, ಕಷ್ಟವಾಗುತ್ತಪ್ಪ, ಇಲ್ಲದೇ ಇರೋ ಒಬ್ಬ ತನ್ನ ಜೊತೆಲಿ ಪ್ರತಿ ಹಂತದಲ್ಲೂ ಓಡಾಡ್ಕೊಂಬಂದಂತಹ ಒಂದು ಸ್ವಂತ ಅಣ್ಣ ಇಲ್ಲ ಅಂದಾಗ ಅದು ಬಹಳ ನೋವಾಗುತ್ತೆ. ಡಬ್ಬಿಂಗ್ ಲೇಟ್ ಆಗುತ್ತಾ ಆಗಲಿ, ನಿನ್ನೂ ಕಾಯಿ ಚೆನ್ನಾಗಾಗಲಿ ಅನ್ನೋ ವಿಚಾರ ದರ್ಶನ್ ಸರ್ ಯಾವಾಗಲೂ ಹೇಳ್ತಾರೆ. ಇದು ಅವ್ರ ಮೇಲೆ ಧ್ರುವ ಸರ್ ಮೇಲೆ ಇಟ್ಟಿದ್ದ ನಂಬಿಕೆ, ವಿಶ್ವಾಸ. ಧ್ರುವ ಸರ್ ಕೂಡ ಈ ಸಿನಿಮಾಗೆ ಬಹಳ, ಅವರು ಸಿನಿಮಾಗೂ ತೊಗೊಂಡಿಲ್ಲ ಅಷ್ಟು ಟೈಮ್ ತೊಗೊಂಡಿದ್ದಾರೆ ಡಬ್ಗೆ. ಕಾರಣ ಒಂದೇ, ಪ್ರತಿ ಸೀನ್ ಆ್ಯಕ್ಟನ್ನ ನೋಡ್ತಾ ಇದ್ದಾಗ ನಿಂತೇ ಬಿಡೋರು ಸ್ಟುಡಿಯೋದಲ್ಲಿ, ಯಾಕೆ ನಮ್ಮ ಮನೆ ಹತ್ತಿರದಲ್ಲೇ ನಾನೇ ನೋಡ್ತಾ ಇದ್ದೆ. ಸೊ ಇವತ್ತು ಅವರ ಧ್ವನಿಯಾಗಿ ಚಿರೂರು 6ನೇ ತಾರೀಕು ಅವ್ರ ಹುಟ್ಟುಹಬ್ಬಕ್ಕೆ ಬರ್ತಾ ಇದೆ. ಈ ಸಮಯದಲ್ಲಿ ನಾನು ಅಭಿನಂದಿಸ್ತೀನಿ ನಿರ್ಮಾಪಕರಿಗೆ, ಹಾಗೂ ನಿರ್ದೇಶಕರಿಗೆ, ಎಂಟೈರ್ ಟೀಮ್ಗೆ, ಮೇಘನಾ ಮೇಡಮ್. ಮೇಘನಾ ಮೇಡಮ್ನಂತೂ ನಮ್ಮ ಶಿವಣ್ಣ ಮನೆಗೆ ಬಂದಾಗ ಸಿಕ್ಕಾಗೆಲ್ಲ ಹೇಳ್ತಿದ್ದು, ಬಿಗ್ಗೆಸ್ಟ್ ಸ್ಟ್ರೆಂತ್ ಫಾರ್ ರಾಜ್ಮಾರ್ತಾಂಡ ಅಂದರೆ, ನಾವು ಬಹುಶಃ ಚಿರು ಇದ್ದರೂ ಇಷ್ಟು ಓಡಾಡ್ತಾಯಿದ್ರು, ಅದಕ್ಕಿಂತ ಹೆಚ್ಚು ಲವಲವಿಕೆಯಿಂದ ಮೇಘನ ಅವರು ಓಡಾಡ್ತಾ ಇದ್ದಾರೆ ಪ್ರಥಮ್ ಅಂತ ನನಗೆ ಶಿವಣ್ಣ ಬಂದಾಗೆಲ್ಲ ಹೇಳ್ತಾಯಿದ್ರು. ಅವ್ರನ್ನ, ಧ್ರುವ ಸರ್ನ ನಾನು ಯಾವಾಗಲೂ ಸ್ಮರಿಸ್ತೀನಿ ಈ ಒಂದು ಸಿನಿಮಾ. ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಎಲ್ಲ ಕುಟುಂಬದವರು ಚಿರು ಅವರ ಕಡೆಯ ಸಿನಿಮಾನ ದಯವಿಟ್ಟು ಕಣ್ ತುಂಬಿಕೊಂಡು, ಇಲ್ಲಿ ರಾಮನಾರಾಯಣ ಅವ್ರ ಬಗ್ಗೆ ನಾನೇನು ಹೇಳ್ತೀನಿ ಅಂದರೆ, ಇವರು ಯಾವುದೇ ಥರ ಅಬ್ಬರದ ಪ್ರಚಾರ ಇದು ಯಾವುದರೂ ಹಿಂದೆ ಹೋದವರೆಲ್ಲ, ಇವರು ಕೆಲಸದ ಮೂಲಕ ಕೃತಿ ಮೂಲಕ ಜನಕ್ಕೆ ಹತ್ತಿರವಾದವರು. ಶಿವಣ್ಣನೂ ಅಷ್ಟೇ, ಅವ್ರಿಗೆ ಪ್ರಮೋಷನ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಏನೂ ಗೊತ್ತಿಲ್ಲ. ಒಂದು ಒಳ್ಳೆಯ ಸಿನಿಮಾ ಚಿರಂಜೀವಿ ಸರ್ಜಾ ತುಂಬ ಹೃದಯದಲ್ಲಿ ಒಳ್ಳೆತನ ತುಂಬಿಕೊಂಡಿದ್ದಂತಹ ವ್ಯಕ್ತಿ. ಅವ್ರ ಕಡೆ ಸಿನಿಮಾನ ಯಾವುದೇ ನಾಟಕೀಯತೆ ಯಾವುದೂ ಇಲ್ಲದೆ ಒಂದು ಪರಿಪೂರ್ಣವಾದ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ದಾರೆ. ಇದನ್ನು 6ನೇ ತಾರೀಕು ತರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಥಿಯೇಟರ್ ನೋಡಿ, ಒಂದು ನೀವೆಲ್ಲ ಏನು ನೋಡ್ತಾ ಇದ್ವಿ, ಆ ಕಂಪ್ಲೀಟ್ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾನ ಕಣ್ಣು ಕೊಟ್ಟು ಕಂಪ್ಲೀಟ್ ನಗುವಂತಹ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ಇಬ್ಬರಿಗೂ ಈ ಸಮಯದಲ್ಲಿ ಅಭಿನಂದಿಸ್ತೀನಿ. ಥಿಯೇಟ್ರಿಗೆ ಹೋಗೇ ನೋಡಿ ಇದನ್ನು, ಥಿಯೇಟ್ರಲ್ಲೇ 6ನೇ ತಾರೀಕು ಹಬ್ಬ ಮಾಡಿ. ಇದು ನೀವು ಧ್ರುವ ಅವ್ರಿಗೆ ಮತ್ತು ಚಿರು ಅವ್ರಿಗೆ ತೋರಿಸುವಂಥ ದೊಡ್ಡ ಗೌರವ. ಹುಟ್ಟುಹಬ್ಬಕ್ಕೆ ಧ್ರುವ ಅವ್ರಿಗೆ ಗಿಫ್ಟ್ ಆದರೆ ಚಿರುವರಿಗೆ ನಾವು ತೋರಿಸೋ ಒಂದು ವಿಶೇಷವಾದ ಗೌರವ ಇದಾಗುತ್ತೆ. ಮಿಸ್ ಮಾಡಿದೆ. ಈ ಸಮಯದಲ್ಲಿ ಇನ್ನೊಂದು ಮಾತು ಹೇಳಬೇಕು ನಾನು ನಿಮಗೆ, ಇದಿಷ್ಟೆಲ್ಲ ನಿಮಗೆ ಗೊತ್ತಿರೋದು, ಗೊತ್ತಿಲ್ಲದೇ ಇರೋದು ಒಂದು ಮಾತು ಹೇಳ್ತೀನಿ ನಾನು. 29 ನಿನ್ನೆ ಕರ್ನಾಟಕ ಬಂದಾಯಿತು, ಎಲ್ಲರಿಗೂ ಗೊತ್ತು. ಆದರೆ ಹಿಂದಿನ ದಿನ ಒಂದು ಘಟನೆ ನಡೀತು, ಯಾರಿಗೂ ಗೊತ್ತಿಲ್ಲ. ಬೇಗೂರು ಹಾಸನ ಮಾರ್ಗವಾಗಿ ಬೇಗೂರಿಂದ ಬೆಂಗಳೂರು ಬರಬೇಕಾದ್ರೆ ರಘುನಾಥ್ ಭಜಂತ್ರಿ ಅಂತ ಧ್ರುವ ಸರ್ಜಾರ ತೀರಾ ಅತಿ ದೊಡ್ಡ ಅಭಿಮಾನಿ ಹುಡುಗ, ಆಕ್ಸಿಡೆಂಟಲ್ಲಿ 4 ಜನ ಹೊಡೆದೇಟ್ಗೆ ಸ್ಪಾಟ್ ಡೆತ್ ಆಗೋಗ್ತಾರೆ.
ಆ ದಿನ ಏನಾಯಿತು ಅಂತ ಹೇಳಿದ್ರೆ, ಆ ಆಕ್ಸಿಡೆಂಟ್ ಆದ ತಕ್ಷಣ ಕೆ ಎಸ್ ಆರ್ ಟಿ ಸಿ ಬಸ್ ಗುದ್ದ ತಕ್ಷಣ ಕಾರಿಂದ ಬಸ್ಸಿಂದ ಕಾರ್ನ ಹೊರಗಡೆ ತೆಗಿಕ್ಕೆ 50 ನಿಮಿಷ ತೊಗೊಳ್ತಾರೆ ಪೊಲೀಸರು, ಸರ್ಕಲ್ ಡಿಪಾರ್ಟ್ಮೆಂಟ್ ಎಲ್ಲವೇ. ಈ ಸಿನಿಮಾ ನಿಮ್ಮ ಸಿನಿಮಾಗೆ ಹೇಗೆ ಲಿಂಕ್ ಅಂದರೆ, 28ನೇ ತಾರೀಕು ಇದಾಯಿತು. ಆ ಮನುಷ್ಯ ತಮ್ಮ ಅವ್ರ ಅಮ್ಮನಿಗೆ ಕೂಡ ಗೊತ್ತಾಗಲೇ ಇಲ್ಲ ಸಾವಾಗಿದ್ದು. 29ನೇ ತಾರೀಕು ಮಣ್ಣು ಮಾಡಬೇಕಾದ್ರೆ ಮಾತ್ರ ಹೇಳಿ ತುಂಬ ಅಂದರೆ ತುಂಬ ತೀರಾ ಬಡ ಕುಟುಂಬದಲ್ಲಿದ್ದಂಥವ್ರು, ಧ್ರುವ ಅವ್ರ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿಗೆ ಬಂದು 2.5 ತಿಂಗಳಿಂದ ಕೆಲಸ ಮಾಡ್ತಾ ಇರ್ತಾರೆ. ಸ್ಪಂದನ ಅವರು ತೀರ್ಕೊಂಡಂತಹ ದಿನ ಅದು ಮುಗಿಸ್ಕೊಂಡು ಧ್ರುವ ಅವರು ಒಂದು ಸೀನ್ ಡಬ್ ಮಾಡೋಕ್ಕೆ ರಾಜಮಾರತಾಂಡ ಡಬ್ ಮಾಡೋಕ್ಕೆ ಅಲ್ಲಿ ಬಂದಿರ್ತಾರೆ. ಬಂದದ ದಿನ ನಾನು ಅವರನ್ನ ಮೀಟ್ ಮಾಡಬೇಕು ಅಂತ ರಘುನಾಥನ ಹುಡುಗ ಬಹಳ ಟ್ರೈ ಮಾಡ್ತಾರೆ. ಆಫೀಸ್ ಮುಗಿಯೋಷ್ಟೊತ್ತಿಗೆ ಧ್ರುವ ಅವ್ರದ್ದು ಡಬ್ ಮುಗಿಸಿ ಒಂದೇ ಸೀನ್ ಆ ದಿನ ಉಳ್ಕೊಂಡಿರುತ್ತೆ, ಮುಗಿಸಿ ಹೊರಟೋಗ್ತಾರೆ ಧ್ರುವ ಅವರು. ಅದಾದ ಮೇಲೆ 28ನೇ ತಾರೀಕು ತೀರ್ಕೊಳ್ತಾರೆ. 28ನೇ ತಾರೀಕು ನೈಟ್ ನಾನು ಧ್ರುವ ಅವ್ರಿಗೆ ಫೋನ್ ಮಾಡಿ, ರಘು ನಿಮ್ಮನ್ನು ನೋಡಬೇಕು ಅಂತ ನಿಮಗೆ ಹೇಳ್ತಿದ್ನಲ್ಲ. ಹ್ಞೂ ಬ್ರೋ, ಆಯಿತು ಮೀಟ್ ಮಾಡೋರಂತೆ ಬಿಡಿ, ಬರ್ತಡೆಗೆ ಬರ್ತಲ್ಲ ಕರ್ಕೊಂಬನ್ನಿ. ಇಲ್ಲ, ಇವಾಗ ಬೆಳಗ್ಗೆ ಆಕ್ಸಿಡೆಂಟಲ್ ಸ್ಪಾಟ್ ಡೆತ್ ಆಗೋರು. ಲೈಫಲ್ಲಿ ನನ್ನನ್ನು ನೋಡಬೇಕು ಅಂದ್ಕೊಂಡಿದ್ದು ನೋಡೋಕ್ಕೆ ಆಗಲ್ಲ ಅನ್ನೋ ದುಃಖ ಧ್ರುವ ಅವ್ರಿಗೆ ತುಂಬ ಕಾಡೋಕ್ಕೆ ಶುರುವಾಗುತ್ತೆ. 28 29 ಕರ್ನಾಟಕ ಬಂದಾಗುತ್ತೆ, ಯಾವ ಚೈತನ್ಯವೂ ಇರಲ್ಲ, ಮಾತಾಡೋ ಚೈತನ್ಯ ಆಗಲಿ ಯಾರಿಗೂ ಗೊತ್ತಿಲ್ಲ. ಬಹಳ ಡಿಪ್ರೆಸ್ ಆಗ್ಬಿಟ್ರು. ಅದು ನಾನು ಅಂದ್ಕೊಂಡೆ ಏನಾಗುತ್ತೆ, ಕಡೆಯದಾಗಿ ನಾನು ಕೂಡ ನೋಡೋಕ್ಕಾಗಲ್ಲ, ನನ್ನ ಮದುವೆಗೆ ಬಟ್ಟೆ ತಗೊಳ್ಳೋಂಥ ಕೆಲಸಕ್ಕೆ ಅಂತ ಊರಿಗೆ ಹೋಗಿದ್ದೆ. ಸೊ ತೆಗೆದ ತಕ್ಷಣ ಪೋಸ್ಟ್ ಮಾರ್ಟಮ್ ಆಗಿ ಊರಿಗೆ ಕಳಿಸ್ಕೊಟ್ರು. ಧ್ರುವ ಅವ್ರಿಗೆ ಇದು ತುಂಬ ಕಾಡೋಕ್ಕೆ ಶುರುವಾಯಿತು. ಅಟ್ಲೀಸ್ಟ್ ಅವತ್ತೊಂದು ದಿನ ನೋಡೋಕ್ಕಾಗಿದ್ರೆ ಆಗ್ತಿರಲಿಲ್ಲ. ಆ 28 29 ನೆನ್ನೆ ತನಕ ಧ್ರುವ ಅವ್ರು ಇದ್ದಂತಹ ನೋವು ನನಗೆ ಮಾತ್ರ ಗೊತ್ತು. ಸೊ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಇದು ಇಂತಹ ಬಹಳಷ್ಟು ನೋವುಗಳನ್ನ ನುಂಗ್ಕೊಂಡು ಧ್ರುವ ಅವ್ರು ಮತ್ತೆ ನಮ್ಮ ಮುಂದೆ ಕೂತಿದ್ದಾರೆ. ನಾಳಿದ್ದು ಅವ್ರ ಹುಟ್ಟಬ್ಬ ಇದೆ, ನಾನು ಅವ್ರ ಹುಟ್ಟಬ್ಬಕ್ಕೆ ವಿಶ್ ಮಾಡಬೇಕು ಅಂತ ನಿಮ್ಗೆ ಯಾರಿಗಾರು ಇದ್ದರೆ, ನೀವು ಮಾಡೋ ಮೊದಲನೇ ಕೆಲಸ ರಾಜಮಾರತಾಂಡ ನೋಡೋದ್ರ ಮೂಲಕ ಅವ್ರಿಗೊಂದು ಶಕ್ತಿಯಾಗಿ ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ರಿ. ನಾನು ಇನ್ನೇನು ಹೆಚ್ಚು ಹೇಳಲ್ಲ. ಯಾಕೆ ಈ ಮಾತು ಹೇಳಿದೆ ಅಂದರೆ, 28ನೇ ತಾರೀಕು ನೈಟ್ ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳಿದೆ. ನಾನು ಹೇಳಿದ್ನಲ್ಲ ಅದೊಂಚೂರು ನಿಮ್ಮನ್ನು ಮಾತಾಡಬೇಕಾಯ್ತು ರಘುವರ್ದು, ಹೇಳ್ದಲ್ಲ ಬ್ರೋ ಬರ್ತಡೆಗೆ ಬರ್ತಲ್ಲ ಕರ್ಕೊಂಬಂದ್ಬಿಡಿ, ಯಾಕೆಂದರೆ ಧ್ರುವ ಅವ್ರಿಗೆ 2-3 ದೊಡ್ಡ ದೊಡ್ಡ ಸಿನಿಮಾದ ಪ್ರೆಷರ್ ಇದೆ. ನಾನು ಕೇಳಿದೆ ಹಾಗೆಲ್ಲ ತೊಗೊಂಡೋಗಲ್ಲ, ಇಲ್ಲ ಇವತ್ತು ಬೆಳಗ್ಗೆ ಆಕ್ಸಿಡೆಂಟಲ್ಲ ಅವ್ನು ತೀರ್ಕೊಂಬಿಟ್ಟ ಅಂತ ಹೇಳಿದ ತಕ್ಷಣ ನಾನು ಒಂದು ಸಲ ನೋಡೋಕ್ಕೆ ಆಗಲ್ವಲ್ಲ, 3 ದಿನಗಳ ಕಾಲ ಡಿಪ್ರೆಷನ್ ಕೊಟ್ಟೋಗ್ಬಿಟ್ರೆ. ಪ್ರತಿಭಟನೆ ಕಾವೇರಿ ಬಂದಿನ ಬರ್ತಾರೆ, ಆ ಮುಖದಲ್ಲಿ ಚೈತನ್ಯ ಇಲ್ಲ, ನಗು ಇಲ್ಲ, ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ತಿಳ್ಕೊಂಬಿಡ್ತಾರೆ. ನಾನು ಯಾಕೆ ಇದೆ ಅಂದರೆ, ಇಂಥ ಹಲವು ನೋವುಗಳನ್ನ ನುಂಗ್ಕೊಂಡಿರುವ ಇಲ್ಲಿ ಕೂತಿದ್ದಾರೆ. ಈ ಮನುಷ್ಯ ಚೆನ್ನಾಗಿರಬೇಕು ಅಂದರೆ, ಈ ಮನುಷ್ಯ ಮತ್ತೆ ಖುಷಿಯಾಗಿ ಇನ್ನಷ್ಟು ಜನ ನಿರ್ಮಾಪಕರು ನಗಬೇಕು, ಇನ್ನಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅಂದರೆ ಈ ರಾಜಮಾರತಾಂಡ ಗೆಲ್ಸಿ, ಅದು ಧ್ರುವ ಅವ್ರು ಹುಟ್ಟಬೇಕು ನೀವು ಕೊಡೋ ಗಿಫ್ಟು. ಮೇಘನ ಅವ್ರು ಮತ್ತಷ್ಟು ಉತ್ತೇಜನ ಸಿಗುತ್ತೆ ಅವ್ರು ಮಾಡೋ ಕೆಲಸಗಳಿಗೆ. ಸುಂದರ್ ರಾಜ್ ಸರ್ಗೆ ಒಂದು ಸ್ಫೂರ್ತಿ ಆಗುತ್ತೆ, ರಾಯನ್ ಭವಿಷ್ಯಕ್ಕೆ ಒಂದು ದೊಡ್ಡ ಶಕ್ತಿ ಆಗುತ್ತೆ. ನಾನು ಈ ಮಾತನ್ನು ಬಹಳ ಹೆಮ್ಮೆಯಿಂದ ಮತ್ತು ಅಷ್ಟೇ ವಿಷಾದದಿಂದ ಹೇಳ್ತಾ ಇದ್ದೀನಿ. ಇವತ್ತಿಗೂ ಸಹಿತ ಅವರ ಅತ್ಯಂತ ಆಪ್ತ ಅಭಿಮಾನಿ ನೋಡೋಕ್ಕಾಗಲಿ, ಅವ್ನ ಜೊತೆ ಒಂದು ಫೋಟೋ ತೊಳಕ್ಕಾಗಲಿವ್ರ ಅನ್ನೋ ದುಃಖದಲ್ಲಿ 28 29 ನೆನ್ನೆ ಬಂದು ಇಲ್ಲಿ ತನಕ ಧ್ರುವ ಅವ್ರ ನಮಗೂ ಸರಿಯಾಗಿ ಮಾತಾಡ್ತಾ ಇಲ್ಲ. ಇಂಥ ಘಟನೆಗಳನ್ನ ಯಾವತ್ತೂ ಆಗದೇ ಇರಲಿ. ರಾಮನಾರಾಯಣ್ ಸರ್ ಹೇಳ್ದಂಗೆ ನಿಗೂಢ ರಹಸ್ಯ ಅಂತ ಶಂಕರ್ನಾಗ್ ಸರ್ ತೀರ್ಕೊಂಡಾಗ ಅನಂತನಾಗ್ ಸರ್ ವಾಯ್ಸ್ ಕೊಟ್ಟಿದ್ದರು. ನಮ್ಮ ಗಂಧದ ಗುಡಿ ಹಿಂದೊಂದು ಜೇಮ್ಸ್ಗೆ ಅಪ್ಪು ಸರ್ಗೆ ಶಿವಣ್ಣ ಸರ್ ವಾಯ್ಸ್ ಕೊಟ್ಟಿದ್ರು. ಮತ್ತು ಈಗ ನಮ್ಮ ಧ್ರುವ ಅವರು ಇವೆಲ್ಲವನ್ನೂ ನುಂಗ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಹೊಸ ಚೈತನ್ಯ ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ಳೋದ್ರ ಜೊತೆಗೆ ಧ್ರುವ ಅವರ ಅತ್ಯಂತ ಆಪ್ತ ಅಭಿಮಾನಿಯಾಗಿದ್ದಂತಹ 28 ತೀರ್ಕೊಂಡ ರಘುನಾಥ್ ಆತ್ಮಕ್ಕೂ ಶಾಂತಿ ಸಿಗಲಿ. ಜೊತೆಗೆ ಈ ಸಿನಿಮಾ ನೀವು ಧ್ರುವ ಅವ್ರ ಕುಟುಂಬಕ್ಕೆ ಮಾಡೋ ಆಶೀರ್ವಾದ ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟು ಮಾತ್ರ ಹೇಳೋಕೆ ಸಾಧ್ಯ. ಥ್ಯಾಂಕ್ ಯು. ನಾನು ಮೊದಲನೇದಾಗಿ ರಾಜಮಾರ್ತಾಂಡ ಸಿನಿಮಾ ತಂಡಕ್ಕೆ ನನ್ನ ವಿಶಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಚಿರು ಈ ಸಿನಿಮಾಲಿ ಮಾಡಿರೋದ್ರಿಂದ ಅದ್ರ ಬಗ್ಗೆ ಒಂದು ಒಲವಿದೆ. ಯಾಕಂದರೆ ಹೀ ಈಸ್ ಫ್ಯಾಮಿಲಿ. ಬಟ್ ರಾಮನಾರಾಯಣ್ ಸರ್ ಆಗಿರ್ಬೋದು, ನಮ್ಮ ಶಿವು ಸರ್ ಆಗಿರ್ಬೋದು, ಅವರು ಸತತವಾಗಿ 2017ರಿಂದ ಇವತ್ತಿನ ತನಕ ಈ ಚಿತ್ರದ ಮೇಲೆ ಅದು ಎಷ್ಟು ಅಭಿಮಾನ ಇಟ್ಟಿದ್ದಾರೆ, ಚಿರು ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂದರೆ, ಏನೇ ಆಗಲಿ ಒಂದು ದೊಡ್ಡ ಮಟ್ಟಕ್ಕೆ ಈ ಸಿನಿಮಾನ ನಾನು ರಿಲೀಸ್ ಮಾಡಬೇಕು ಅಂತಲೇ ಇದ್ದರು. ಅದೇ ರೀತಿ ಮಾಡ್ತಿದ್ದಾರೆ ಕೂಡ. ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಈ ಸಿನಿಮಾ ಜನ ನೋಡಲೇಬೇಕು, ನಮ್ಮ ಚಿರುಗೋಸ್ಕರ ನೋಡಲೇಬೇಕು ಅಂತ ಅವರು ಒಂದು ಒಳ್ಳೆ ಹಠದಲ್ಲಿದ್ದರು. ಇವತ್ತು ಅದು ಸಾರ್ಥಕ ಆಗಿದೆ ಅಂತ ಅನಿಸತ್ತೆ. ಹಾಗೆ ನಮಗೆ ಇದನ್ನು ಕೊನೆ ಚಿತ್ರ ಅಂತ ನಾವ್ಯಾರೂ ಫ್ಯಾಮಿಲಿಯಲ್ಲಿ ಭಾವಿಸ್ತಿಲ್ಲ. ಅವರ ಮೊದಲನೇ ಚಿತ್ರ ಅಂತಲೇ ನಾವು ಇದನ್ನ ಭಾವಿಸ್ತಿರೋದು. ಇನ್ನು ಮುಂದೆ ಇದನ್ನೇ ಅವರ ಡೆಬ್ಯೂ ಸಿನಿಮಾ ಅಂದ್ಕೊಂಡೆ ನಾವು ಇದನ್ನು ನೋಡೋಣ. ಯಾಕಂದರೆ
ಇಟ್ ಈಸ್ ಅ ನ್ಯೂ ಬಿಗಿನಿಂಗ್ ಆ ರೀತಿಯೇ ಇರಲಿ ಅಂತಲೇ ನಾವು ಭಾವಿಸ್ತೀವಿ. ಸಿನಿಮಾ ತಂಡಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡಿರೋರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇದು ಚಿರು ಅವರ ಕನಸಿನ ಸಿನಿಮಾ ಆಗಿತ್ತು. ಕನಸು ಅಂದರೆ ಅವ್ರಿಗೆ ತುಂಬ ಏನೋ ಒಂದು ಈ ಸಿನಿಮಾ ಬಗ್ಗೆ ಒಂದು ಏನಂತಾರೆ ಒಂದು ಪಾಸಿಟಿವ್ ವೈಬ್ ಇತ್ತು. ಯಾವಾಗಲೂ ಶೂಟಿಂಗ್ ಮುಗಿಸಿ ಮನೆಗೆ ಬಂದಾಗ ಹೇಳೋರು ಇವತ್ತು ಈ ರೀತಿ ಡೈಲಾಗ್ ಇತ್ತು, ಆ ರೀತಿ ಡೈಲಾಗ್ ಇತ್ತು ಅಂತ. ಯೂಶುವಲ್ ನಾವು ಸಿನಿಮಾಲಿ ಮಾತಾಡೋ ರೀತಿ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಯಾವ ಸಿನಿಮಾಗೂ ಇಷ್ಟೊಂದು ಡೈಲಾಗ್ಸ್ ಎಲ್ಲ ಪ್ರಿಪೇರ್ ಆಗಿ ಶೂಟಿಂಗ್ ಹೋಗ್ತಿದ್ದಿದ್ದು ನಾನು ನೋಡಿರಲಿಲ್ಲ. ಮನೆಯಲ್ಲಿ ಡೈಲಾಗ್ನೆಲ್ಲ ಪ್ರಿಪೇರ್ ಮಾಡಿ ಶೂಟಿಂಗ್ ಹೋಗ್ತಿದ್ದಿದ್ದು ಧ್ರುವ ಒಬ್ಬನೇ, ಯಾಕಂದರೆ ಅದನ್ನು ಕೂತು ಬರೆದು ಅದನ್ನು ಕಲಿತು ಎಲ್ಲ ಮಾಡೋನು. ಬಟ್ ಚಿರು ನನ್ನ ಫಸ್ಟ್ ಟೈಮ್ ಈ ರೀತಿ ಒಂದು ಕಮಿಟ್ಮೆಂಟ್ ನೋಡಿದ್ದು ರಾಜಮಾರ್ತಾಂಡಗೆ. ಸೊ ಅವರು ಬಹಳ ಇಷ್ಟದಿಂದ ತುಂಬ ಪ್ರೀತಿಯಿಂದ ತುಂಬ ಶ್ರದ್ಧೆಯಿಂದ ಮಾಡಿದಂಥ ಸಿನಿಮಾ ರಾಜಮಾರ್ತಾಂಡ. ನಿಮ್ಗೆಲ್ಲರ ಬೆಂಬಲ ಇರಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಹಾಂ, ಈ ಸಿನಿಮಾ ನಾನು ಒಂದು ಸೆಲೆಕ್ಟ್ ಆಗಿದೆ ಒಂದು ಮೆರಾಕಲ್ ಅಂತ ಹೇಳ್ಬೋದು. ಆಫ್ಟರ್ ಟಗ್ರು ರಿಲೀಸ್ ಆದಮೇಲೆ ಚಿರು ಸರ್ಜಾ ಸರ್ ಫೋನ್ ಮಾಡಿ ಈ ಥರ ನನ್ನ ಮೂವೀಲಿ ಒಂದು ಪಾತ್ರ ಅಂದ್ಕೊತಿದ್ದೀನಿ, ನೀವು ಮಾಡಬೇಕು ಅಂದರು. ಸೊ ನಾನಿವತ್ತು ಒಂದು ಹೀರೋಯಿನ್ ಆಗಿ ಇಂಟ್ರೊಡಕ್ಷನ್ ಆಗಿದ್ದೀನಿ ಅಂತಂದರೆ ಅದು ಚಿರು ಸರ್ಜಾ ಸರ್ಜಿಗೆ ಸರಿಯಿಂದಾನೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಬಟ್ ಅವ್ರು ಇವತ್ತು ಇಲ್ಲ, ಚಿರಂಜೀವಿ ಅಂತಂದ್ರೇ ಸಾವಿಲ್ಲ ಅಂತ ಅರ್ಥ. ಬಟ್ ಅವ್ರ ಆತ್ಮ, ಅವ್ರ ಉಸಿರು ಇಲ್ಲೆಲ್ಲ ಇಲ್ಲೆಲ್ಲೋ ಇದೆ, ಅವರೆಲ್ಲರೂ ನಮ್ಮನ್ನ ನೋಡ್ತಿದ್ದಾರೆ. ಖಂಡಿತ ಅವ್ರ ಬ್ಲೆಸ್ಸಿಂಗ್ಸ್ ಈ ಸಿನಿಮಾಗಿದೆ. ಹಾಗೆ ಈ ಮೂವಿಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಆ ಮೂವಿಲಿ ಹೆಸರು ಕೂಡ ಸರೋಜಾ ಅಂತಾನೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಈ ಮೂವಿ ರಿಲೀಸ್ ಆಗೋದಕ್ಕೆ ತುಂಬ ಲೇಟ್ ಆಗಿರ್ಬೋದು, ಲೇಟ್ ಆಗೋದಕ್ಕೆ ಕೂಡ ತುಂಬ ಕಾರಣಗಳಿದೆ. ಬಟ್ ಈ ಮೂವಿಗೆ ಬ್ಯಾಕ್ ಬೋನ್ ಆಗಿ ಮೇಘನಾ ಮ್ಯಾಮ್ ಇರ್ಬೋದು, ಧ್ರುವ ಸರ್ಜಾ ಸರ್ ಇರ್ಬೋದು, ಹಾಗೆ ಪ್ರೊಡ್ಯೂಸರ್ ಸರ್ ರಾಮ್ ನಾರಾಯಣ್ ಸರ್, ಈ ಮೂವಿ ರಿಲೀಸ್ ಮಾಡ್ತಿರುವಂಥ ಡಿಸ್ಟ್ರಿಬ್ಯೂಟರ್ ಕಮರ್ ಫಿಲಮ್ಸ್ ಅವ್ರು ಇರ್ಬೋದು, ಸೊ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್. ಆ್ಯಂಡ್ ಹಾಗೆ ಡಿ ಬಾಸ್ ಸರ್ಗೆ. ಸೊ ಐ ಆಮ್ ವೆರಿ ಲಕ್ಕಿ ಟು ವರ್ಕ್ ವಿತ್ ದಿಸ್ ಟೀಮ್. ಇದೇ ತಿಂಗಳು ಅಕ್ಟೋಬರ್ 6th ಮೂವಿ ರಿಲೀಸ್ ಆಗ್ತಿದೆ. ಕರ್ನಾಟಕದ ಜನದ ಪ್ರೀತಿ ವಿಶ್ವಾಸ ಅಭಿಮಾನ ಇರೋವರೆಗೂ ಖಂಡಿತ ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ನೀವೆಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಸಿನಿಮಾ ನೋಡಿ. ನೀವು ನೋಡೋದ್ರಿಂದ ಅವ್ರ ಆತ್ಮಕ್ಕೆ ಕೂಡ ಒಂದು ತೃಪ್ತಿ ಸಿಗುತ್ತೆ. ಖಂಡಿತ ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ಆಶೀರ್ವದಿಸಿ. ಜೈ ಚಾಮುಂಡೇಶ್ವರಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಬಹಳ ಈ ಸಿನಿಮಾ ಕೂಡ ಅವರೇ ತಗೊಂಡು ಒಂದು ಆಡಿಯೋ ರಿಲೀಸ್ ಮಾಡಿಕೊಟ್ಟಿದ್ದು ಬಹಳ ಖುಷಿ ಇದೆ. ಹಾಗಾಗಿ ಎರಡು ಮಾತು ನಮ್ಮ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಒಂದು ಸ್ವಲ್ಪ ತಡವಾಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ರಾಜಮಾರ್ತಾಂಡ ಆಮೇಲೆ ಬಂತು, ಆದರೆ ಚಿರು ಸರ್ ಜೊತೆ ಜರ್ನಿ ಮಾಡಿದ್ದು ಅವ್ರ ಕ್ಯಾರಿಯರಲ್ಲಿ ಎಲ್ರಿಗಿಂತ ಬೆಸ್ಟ್ ಸಾಂಗು ಶಾನೆ ಟಾಪ್ ಆಗೋಳೆ. ಸೊ ಆ ಟೈಮಲ್ಲಿ ಪ್ರಮೋಷನ್ ಟೈಮಲ್ಲಿ ಆಫೀಸು ಬಂದಿದ್ದರು, ತುಂಬ ಟೈಮ್ ಭೇಟಿ ಮಾಡ್ತಾಯಿದ್ವಿ. ಬಟ್ ಯಾವಾಗಲೂ ಇದು ನೋಡಿದ್ರೆ ಒಂಥರ ಆ ಮೆಮೊರೀಸ್ ಎಲ್ಲ ತುಂಬ ಫ್ರೆಶ್ ಆಗಿಬಿಡುತ್ತೆ. ಎನಿವೇಸ್, ಈ ಸಿನಿಮಾಗೆ ಭಾಳ ಜನ ಕೈ ಹಿಡ್ದಿದ್ದಾರೆ, ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ದರ್ಶನ್ ಸರ್ ಆಗಲಿ, ಧ್ರುವ ಸರ್ ಆಗಲಿ, ಆಮೇಲೆ ಪ್ರೊಡ್ಯೂಸರಿಗೆ ಸಿಕ್ಕಿದಾಗೆಲ್ಲ ಒಂದು ಎರಡು ಮೂರು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಇದು ಒಳ್ಳೆಯದಾಗಲಿ, ಒಳ್ಳೆಯದಾದರೆ ಪ್ರೊಡ್ಯೂಸರು ಇರ್ತಾರೆ. ಆಮೇಲೆ ಈ ಸಿನಿಮಾಗೆ ಒಂದು ಮಾರಲ್ ಸಪೋರ್ಟು, ಒಂದು ಎಲ್ಲ ಥರದ ಸಪೋರ್ಟ್ ಈ ಸಿನಿಮಾಗಿರಬೇಕು, ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಿರ್ದೇಶಕರಿಗೆ, ಹಾಗೆ ಸಂಗೀತ ನಿರ್ದೇಶಕರ ಅರ್ಜುನ್ ಜನ್ಯ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಲಿ ಈ ಸಿನಿಮಾ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ರಾಜಮಾರ್ತಾಂಡ ಚಿತ್ರದ ಚಿತ್ರೀಕರಣ ಪ್ರಾರಂಭ ಆಗಿದ್ದು 2017, ಬಿಡುಗಡೆ ಆಗ್ತಾ ಇರೋದು 2023. ಅಂದರೆ 6 ವರ್ಷಗಳ ಸುದೀರ್ಘ ಕಾಲದಲ್ಲಿ ನಿರ್ಮಾಪಕ, ನಿರ್ದೇಶಕ, ಅದರಲ್ಲಿ ಕೆಲಸ ಮಾಡಿದಂಥ ಪಾತ್ರಧಾರಿಗಳು ಹಾಗೂ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಇದ್ದಾರೆ. ಮೈನಸ್ ನಮ್ಮ ಅಳಿಯ ಇಲ್ಲ, ಅಂದರೆ ನನ್ನ ಚಿರು ಇಲ್ಲ. ನನ್ನ ಚಿರು ಈ ಚಿತ್ರದಲ್ಲಿ ಮಾಡೋ ಸಂದರ್ಭದಲ್ಲಿ ಅನೇಕ ಸಲ ನಮ್ಮ ಮನೆಯಲ್ಲಿ ಇದರ ಬಗ್ಗೆ ಚರ್ಚೆಗಳಾಗ್ತಾಯಿತ್ತು. ಯಾಕೆಂದರೆ ಫಾರ್ ದ ಫಸ್ಟ್ ಟೈಮ್ ರಾಜಮಾರ್ತಾಂಡದಲ್ಲಿ ಅವರ ಸಂಭಾಷಣೆ ಪೂರ ಒಂದು
ಹಿಸ್ಟಾರಿಕಲ್ ಆಗಿರೋದು. ಭಾಳ ಸೋಷಿಯಲ್ ಸಿನಿಮಾಗಳಲ್ಲಿ ಅಭಿನಯಿಸಿ ಡೈಲಾಗ್ ಮಾತಾಡೋಕ್ಕೂ ಈ ಸಿನಿಮಾದಲ್ಲಿ ಮಾತಾಡೋಕ್ಕೂ ಭಾಳ ವಿಭಿನ್ನವಾಗಿರೋದು. ನಾನು ಇವತ್ತು ಇವರೆಲ್ಲ ಮಾತಾಡಿದ್ದಾರೆ, ನಾನೇನು ಮಾತಾಡೋದೇನಿಲ್ಲ. ಈಗ ಅವರು ಒಂದು ಮಾತು ಹೇಳಿದ್ರು, ಧ್ರುವ ಅವರು ಈ ಚಿತ್ರಕ್ಕೆ ಜೀವದಾನ ಕೊಟ್ಟಿದ್ದಾರೆ ಅಂತ. ಯೂಶ್ವಲಾಗಿ ಕಂಠದಾನ ಅಂತ ಕರಿತೀವಿ ನಾವು ಸಿನಿಮಾ ಭಾಷೆಯಲ್ಲಿ ಹೇಳಬೇಕಾದ್ರೆ. ಒಬ್ಬರಿಗೆ ಇನ್ನೊಬ್ಬರು ಮಾಡಿದಾಗ ಕಂಠದಾನ ಅಂತ ಮಾಡ್ತೀವಿ, ಅಂದರೆ ಆ ದಾನವನ್ನು ಮಾಡ್ತೀವಿ. ಬಹುಶಃ ಅನಂತನಾಗ್ ಅವರ ತಮ್ಮ ತೀರ್ಕೊಂಡಾಗ ಅಣ್ಣ ತಮ್ಮನಿಗೆ ಕಂಠದಾನ ಮಾಡಿದ್ದು ನಾವು ಕೇಳಿದ್ದೀವಿ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಶಿವರಾಜ್ಕುಮಾರ್ ಅಣ್ಣನಾಗಿ ತಮ್ಮನಿಗೆ ಕಂಠದಾನ ಮಾಡಿದ್ದಾರೆ. ಪ್ರಥಮವಾಗಿ ಅಣ್ಣನಿಗೆ, ಒಂದು ತಂದೆ ಸಮಾನರಾದಂಥ ಅಣ್ಣನಿಗೆ ಧ್ರುವ ಅವರು ಜೀವದಾನವನ್ನು ಕೊಟ್ಟಿದ್ದಾರೆ. ಇದು ಇಲ್ಲಿಗೆ ಒಂದು ಚರಿತ್ರೆಯಲ್ಲಿ ನಿಂತ್ಕೊಳ್ಳಿ ಅಂತ. ಯಾಕೆಂದರೆ ನಮಗೆ ಮುಂದೆ ಈ ರೀತಿಯಾದ ಘಟನೆಗಳನ್ನ ನೋಡೋದಕ್ಕೆ ನನಗಂತೂ ಸಾಧ್ಯ ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನಾನು ಚಿತ್ರರಂಗಕ್ಕೆ ಬಂದ ಸಂದರ್ಭದಲ್ಲಿ ಶಂಕರ್ನಾಗ್ ನಾನು ಭಾಳ ಒಂದು ಅತ್ಯಂತ ಒಂದಾನೊಂದು ಕಾಲದಲ್ಲಿ ನಿಂತು ಒಂದು ಸಿನಿಮಾ ಮಾಡೋ ಸಂದರ್ಭದಲ್ಲಿ ಹತ್ತಿರದಲ್ಲೇ ಇದ್ವಿ. ಕನಸುಗಳನ್ನೆಲ್ಲ ಹೊತ್ಕೊಂಡು ಬಂದಂಥ ಆ ಜೀವ ಸರಿಸುಮಾರು 12 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟನಾಗಿ ಬಾಳಿ ಬೆಳಗಿ ಸೆಪ್ಟೆಂಬರ್ 30, 1990 ಬೆಳಗಿನ ಜಾವ ಕಾರ್ ಆ್ಯಕ್ಸಿಡೆಂಟಲ್ಲಿ ಇಲ್ಲ ಅಂತ ಹೇಳಿದಾಗ, ನಾನು ಆವಾಗ ಜಿ ವಿ ಅಯ್ಯರ್ ಅವರ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮಗಾದಂಥ ಶಾಕ್ ಇದೆ ನೋಡಿ, ಅದು ನನಗಂತೂ ಆದಂಥ ಶಾಕ್ ಏನಪ್ಪ ಅಂದರೆ, ಹೆಂಗೆ ಅರುಂಧತಿನ ಹೆಂಗೆ ಈ ನೋವನ್ನು ತಡ್ಕೋತಾರೆ ಅನ್ನೋದು ಮೊದಲೇ ನನಗೆ ಅನ್ನಿಸ್ತು. ಯಾಕೆಂದರೆ ಆಕೆಗೂ ಪುಟ್ಟ ಮಗು ಇತ್ತು, ಹೆಣ್ಣು ಮಗು. ಬಹುಶಃ ಅದು ನಮಗೆ ರಿಪೀಟ್ ಆಗೋಯ್ತು ನಮ್ಮ ಕುಟುಂಬದಲ್ಲಿ. ಅನ್ಎಕ್ಸ್ಪೆಕ್ಟೆಡ್, ಭಾಳ ಅನ್ಎಕ್ಸ್ಪೆಕ್ಟೆಡ್. ಯಾಕೆಂದರೆ ನಾನು ಕಡೆಯದಾಗಿ ಚಿರುನ ನೋಡಿದ್ದು 6ನೇ ತಾರೀಕು ಜೂನ್ 2020. ಬಹುಶಃ ನಾನು, ಧ್ರುವ, ಮೇಘು ಮನೆಯಲ್ಲಿ ಒಂದು ಆ ಘಟನೆ ನಡೆದ ಸಂದರ್ಭದಲ್ಲಿ ಸರಿಸುಮಾರು 9 ಗಂಟೆ ಥರ ತನಕ ಜೊತೆಯಲ್ಲಿದ್ದು ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಹೋದವನು. ಮಧ್ಯಾಹ್ನ ಬಂದೆ, ಅವರೆಲ್ಲ ಕೂತಿದ್ದರು, ಇನ್ನೂ ಒಳಗಡೆ ಮಲಗಿದ್ದಾನೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಸರಿ ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಆ 1 ಗಂಟೆ ಸಮಯದಲ್ಲಿ ತಕ್ಷಣ ಮನೆಗೆ ಹೋದೆ. ಹೋದ 10 ನಿಮಿಷಕ್ಕೆ ಅಣ್ಣ ಸೀರಿಯಸ್ಸು, ಅಪೆಲೋ ಹಾಸ್ಪಿಟ್ಲು, ಮಾದನ್ ಪಾರ್ಕಿಗೆ ಬನ್ನಿ ಅಂತ ಹೇಳಿದ್ರು. ಹೋದೆ, ಇಲ್ಲ ಅವನು. ಆದರೆ ಅವತ್ತಿಂದ ಇವತ್ತುವರೆಗೂ ನಮ್ಮನೆಯಲ್ಲಿ ಜೀವಂತವಾಗಿರೋದು ಯಾರಪ್ಪ ಅಂದರೆ, ನನ್ನ ಮಗಳು, ನನ್ನ ಮೊಮ್ಮಗ. ನಾವು ದಿನ ಇದ್ದೀವಿ ತಂದೆ ತಾಯಿಗಳು, ಆದರೆ ಹಲವಾರು ಸಲ ನಮಗೆ ದೇವರ ಕಾಣಿಸ್ಕೊಳ್ಳೋದು ಚಿರು. ಅದನ್ನು ಯಾರ ಮೂಲಕ ನೋಡ್ತೀನಿ ಅಂದರೆ ರಾಯನ್ ಮೂಲಕ. ಅವನು ಆಡೋ ಮಾತುಗಳು, ಅವನು ತೊದಲ ನುಡಿ. ಈಗ ನಾವು ಇಲ್ಲಿ ಈ ಪ್ರೆಸ್ ಮೀಟಿಗೆ ಬಂದಾಗ ಅವನ ಪರ್ಮಿಷನ್ ತೊಗೊಂಬಂದ್ವಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಕಳಿಸ್ದ. ಬಹುಶಃ ನಾನು ನಮ್ಮ ಕನ್ನಡದ ಎಲ್ಲ ಚಿತ್ರಪ್ರೇಮಿಗಳಲ್ಲಿ ಇನ್ನೇನಪ್ಪ ಕೇಳ್ಕೊತೀನಿ ಅಂದರೆ, ಇದು ಈ ಸಿನಿಮಾನ ಕಡೆ ಸಿನಿಮಾ ಅಂತ ಕರಿಬೇಡಿ. ರಾಜ ಮಾರ್ತಾಂಡನ ಕಡೆ ಸಿನಿಮಾ ಅಂತ ಕರಿಬೇಡಿ. ಇದು ಚಿರಂಜೀವಿ ಸರ್ಜಾಗೆ ಫೇರ್ವೆಲ್, ಥ್ಯಾಂಕ್ಸ್ ಗಿವಿಂಗ್, ಅವನು ಕೊಟ್ಟ ಕೊಡುಗೆಗೆ ಥ್ಯಾಂಕ್ಸ್ ಗಿವಿಂಗ್ ಅನ್ನೋ ಸಿನಿಮಾ ಅಂತ ಹೇಳಿ ಇದಕ್ಕೆ ಯಶಸ್ಸನ್ನು ಕೊಡಬೇಕಾಗಿರೋದು ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಕಲಾವಿದನಿಂದ ಹಿಡಿದು, ತಂತ್ರಜ್ಞನಿಂದ ಹಿಡಿದು, ನಿರ್ಮಾಪಕರಿಂದ ಹಿಡಿದು, ನಿರ್ದೇಶಕರಿಂದ ಹಿಡಿದು, ಒಂದು ಫೇರ್ವೆಲ್ಲಾಗಿ ಅವನಿಗೆ ಗೌರವವನ್ನು ಕೊಡಬೇಕು. ಯಾಕೆಂದರೆ ಯಾವಾಗ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವರು ಒಂದು ಸಿನಿಮಾ ಮಾಡಿದರು, ಗಂಧದ ಗೂಡಿ ಅಂತ. ಆ ಗಂಧದ ಗೂಡಿಗೂ ರಾಜ ಮಾರ್ತಾಂಡಗೂ ನಾನು ಇಷ್ಟೇ ಹೇಳೋದು, ನಮ್ಮ ಕನ್ನಡದ ನಟರುಗಳು ಯಾಕೆ ಏನು ಅಂತ ಹೇಳೋದಿಲ್ಲ. ಅವರು ಮಾಡಿದಂಥ ಸೇವೆ, ಅವರ ಕೊಡುಗೆ ಬಹಳ ಅಪಾರವಾದದ್ದು. ಅದು ಶಂಕರ್ನಾಗಿರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಸಂಚಾರಿ ವಿಜಯ್ ಆಗಿರ್ಬೋದು,
ಅಥವಾ ನನ್ನ ಮಗ ಚಿರಂಜೀವಿ ಸರ್ಜಾ ಆಗಿರ್ಬೋದು. ಇವತ್ತು ಈ ಸಿನಿಮಾ ಮುಗಿಸಬೇಕಾದ್ರೆ ಅದೇನು ಕಷ್ಟಪಟ್ಟರು ಗೊತ್ತಿಲ್ಲ ಶಿವು. ಅವರಲ್ಲಿ ಒಂದು ನೋಡ್ತಾನೆ ಇದ್ದೆ, ಅಣ್ಣ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ. ಅದೇ ರೀತಿ ರಾಮನಾರಾಯಣ್ ನನ್ನ ಫೇವ್ರೇಟ್ ಡೈರೆಕ್ಟರ್, ಅವರು ಕೇವಲ ಸಿನಿಮಾ ನಿರ್ದೇಶಕರಲ್ಲ, ಒಳ್ಳೆ ಸಾಹಿತಿ. ಅವರ ಒಂದು ಇದು ಕೂಡ ನನಗೆ ಆ ತುಡಿತ ಕಾಣಿಸ್ತಾ ಇತ್ತು. ಈ ಎರಡೂ ಕಣ್ಣುಗಳು ಸೂರ್ಯ ಚಂದ್ರ ಇದ್ದ ಹಾಗೆ, ನಾನು ನಿರ್ಮಾಪಕರನ್ನ ತಾಯಿ ಅಂತ ಕರೆದ್ರೆ ನಿರ್ದೇಶಕನ ತಂದೆ ಅಂತ ಕರಿತೀನಿ. ಯಾಕೆಂದರೆ ನನ್ನ ಸುದೀರ್ಘವಾದ ಈ ಪಯಣದಲ್ಲಿ, ನನ್ನ ಈ ಸುದೀರ್ಘವಾದ ಪಯಣದಲ್ಲಿ ನಾನು ಒಂದು 250 ಸಿನಿಮಾಗಳು ಮಾಡೋದಕ್ಕೆ ಸಾಧ್ಯ ಆಗಿದ್ದರೆ ಅದು ಕೇವಲ ನಿರ್ದೇಶಕ ಹಾಗೂ ನಿರ್ಮಾಪಕ ಹಾಗೂ ನನ್ನ ಸಹ ಕಲಾವಿದರು ಹಾಗೂ ನನ್ನೆಲ್ಲ ತಂತ್ರಗಾರಿಕೆಗೆ ನಾನೆಲ್ಲ ಬೆಲೆ ಕೊಡ್ತೀನಿ. ಇವತ್ತು ಒಂದು ವಿಶೇಷ ಏನಂದರೆ, ನಾನು ಗುರು ಸಮಾನರಾಗಿ ನೆನೆಸ್ಕೊಂಡಿದ್ದ ನಮ್ಮ ಚಿತ್ರರಂಗದ ಏಕೈಕ ಕೆ ಎಸ್ ಅಶ್ವಥ್ ಅವರು, ಅವರ ಕೊಡುಗೆ ಇದೆಯಲ್ಲ ಕನ್ನಡ ಸಿನಿಮಾಗೆ ಅಪಾರವಾದದ್ದು. ಇವತ್ತು ಕಾಸ್ಮಿಕ್ ರಿಲೇಷನ್ ಅಂತ ಕರಿತೀನಿ ಈ ಸಿನಿಮಾಗೆ ಶಂಕರ್ ಅಶ್ವಥ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋದು. ಕಾರಣ ಇಷ್ಟೇ, ಈ ಮನುಷ್ಯನೂ ಸಾಕಷ್ಟು ಕಷ್ಟಪಟ್ಟಿದ್ದಾನೆ. ಆದರೆ ಒಂದು ಸಿನಿಮಾ ಅಂತ ಬಂದಾಗ ನಾವೆಲ್ಲ ಅದಕ್ಕೆ ತೊಡಸ್ಕೊಳ್ಳೋದು ಈ ರೀತಿಯಾಗಿ ತೊಡಸ್ಕೋಬೇಕು. ಇದು ನಮ್ಮ ಚಿರುಗೆ ನೀವೆಲ್ಲ ಕೊಡ್ತಾ ಇರೋ ಕಾಣಿಕೆ. ಈ ಪ್ರೇಮದ ಕಾಣಿಕೆಯನ್ನು ಸದಾ ನಾವು ಜೀವಂತವಾಗಿ ಇಡ್ತೀವಿ. ತಮ್ಮೆಲ್ಲರ, ನಾನೇ ನಮ್ಮ ಅನ್ನದಾತರಾದಂಥ ಎಲ್ಲ ಪ್ರೇಕ್ಷಕರಿಗೂ ಕೇಳ್ತೀನಿ, ದಯವಿಟ್ಟು ಇದನ್ನು ಹಿಸ್ಟ್ರಿನಲ್ಲಿ ಫೇಲ್ಯೂರ್ ಸಿನಿಮಾ ಅಂತ ಕರಿಬಾರ್ದು. ನನ್ನ ಮೊಮ್ಮಗ ನಾಳೆ ನಿಂತ್ಕೊಂಡು ಕೇಳ್ತಾನೆ, ನಮ್ಮ ತಂದೆ ಸಿನಿಮಾ ಲಾಸ್ಟ್ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಅಂತ ಕರಿಬೇಕು. ಕಾರಣ ಇಷ್ಟೇ, ಈ ಚಿತ್ರದಿಂದ ಬರೋ ಎಲ್ಲ ಗಳಿಕೆಗಳನ್ನ ದಯಮಾಡಿ ಒಂದು ಭಾಗವನ್ನು ನೀವು ಚಿರಂಜೀವಿ ಸರ್ಜಾ ಹೆಸರಿನಲ್ಲಿ ಏನಾದರೂ ಒಂದು ದತ್ತಿ ಮಾಡಿ ಕೊಡಬೇಕು ಅಂತ ನನ್ನ ಒಂದು ಬೇಡಿಕೆ. ಹಾಗೇ ನಾನು ಒಬ್ಬ ಕಲಾವಿದನಾಗಿ, ಒಂದು ಕುಟುಂಬದ ಸದಸ್ಯನಾಗಿ, ನನ್ನ ಈ 6ನೇ ತಾರೀಕು ಏನು ಮಿಸ್ ಮಾಡಿಕೊಂಡಿದ್ದೆ, ಜೂನ್ 6ನೇ ತಾರೀಕು, ಇದೇ ಅಕ್ಟೋಬರ್ 6ನೇ ತಾರೀಕು ನನ್ನ ಚಿರಂಜೀವಿ ಸರ್ಜನ ಜೀವಂತ ನೋಡೋಕ್ಕೆ ಇಷ್ಟಪಡ್ತೀನಿ ಆನ್ ಸ್ಕ್ರೀನ್. ಆ ದಿನ ನೀವು ನನ್ನ ಜೊತೆ ಇರ್ತೀರ ಅಂತ ಹೇಳ್ತಾ, ನನಗೆ ಚಿರು ಯಾವಾಗಲೂ ಇಷ್ಟ ಫಾರ್ ದ ಓನ್ಲಿ ಸಿಂಪ್ಲೆಸ್ಟ್ ರೀಸನ್. ಈ ಸಿನಿಮಾದಲ್ಲಿ ನೋಡಿ, ನಗ್ನಗ್ತಾನೇ ಇರ್ತಾನೆ ಅವನು. ನಾನು ವಾಯುಪುತ್ರ ಸಿನಿಮಾ ನೋಡಿದಾಗ ಭಾಳ ರೋಮಾಂಚನಗೊಂಡಿದ್ದೆ ಅವನ ನೋಡಿದಾಗ. ಅವನ ಒಂದು ಬಾಡಿ, ಅವನ ಒಂದು ಸ್ಟೈಲು, ಅನೇಕ ಸರಿ ಅವನು ಎಷ್ಟು ಅವನೊಂದು ಫಿಸಿಕಲ್ ಫಿಟ್ನೆಸ್ ಇತ್ತೋ, ಅವನ ಹೃದಯ ಬೆಣ್ಣೆ ಥರ ಇತ್ತು. ಮೃದು ಸ್ವಭಾವದವನು, ಯಾವತ್ತೂ ಅವನು ಎಲ್ಲರೂ ಈಕ್ವಲ್ ಆಗಿ ತೊಗೊಂಡೋಗ್ತಾ ಇದ್ದ, ಭೇದ ಮಾಡ್ತಾ ಇರಲಿಲ್ಲ. ಬಿರಿಯಾನಿ ಪ್ಯಾಕೆಟ್ ಡ್ರೈವರಿಂದ ಹಿಡಿದು ಕೆಲಸಗಾರನಿಂದ ಹಿಡಿದು ಎಲ್ರಿಗೂ ಒಂದೇ ಊಟ ಅಂತ ಮಾಡ್ತಾ ಇದ್ದಂಥ ನನ್ನ ಮಗ ಚಿರಂಜೀವಿ ಸರ್ಜಾ. ಇವತ್ತು ನನ್ನ ನೋವಿಗಿಂತ ಅವರ ಮನೆಯ ನೋವಿದೆಯಲ್ಲ, ಒಂದು ಧ್ರುವ ಹೇಳಿದ ಮಾತಂತೂ ಖಂಡಿತ ನಿಜ. ಆ ಡಬ್ಬಿಂಗ್ ಮಾಡಬೇಕಾದ ಅದೇನು ಕಷ್ಟಪಟ್ಟು ಗೊತ್ತಿಲ್ಲ ಧ್ರುವ. ಬಹುಶಃ ನಾನು ಮಾತಾಡ್ತೇನೆ, ಅವನು ಮೌನಿ. ನಾವೆಲ್ಲ ಇವತ್ತು ಈ ನಾನು ಈ ಒಂದು ಪತ್ರಿಕಾಗೋಷ್ಠಿ ಇದೆಯಲ್ಲ, ಇದರಷ್ಟು ವಿಭಿನ್ನವಾದ ಪತ್ರಿಕೋಷ್ಠಿನ ನೋಡೇ ಇಲ್ಲ. ಪ್ರತಿ ಸಲನೂ ಒಂದು ಖುಷಿ, ತಮಾಷೆ ಎಲ್ಲವೂ ಇತ್ತು. ಈ ಸಿನಿಮಾ ಗೆಲ್ಲಿಸೋದ್ರ ಮೂಲಕ ಮತ್ತೆ ನಿರ್ಮಾಪಕನ ಮುಖದಲ್ಲಿ ಗೆಲುವು ಕಾಣಬೇಕು, ನಿರ್ದೇಶಕನ ಮುಖದಲ್ಲಿ ಗೆಲುವು ಕಾಣಬೇಕು, ಪಾತ್ರಧಾರಿಗಳೆಲ್ಲರೂ ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಪಾತ್ರಗಳು ಆ ಗೆಲುವನ್ನು ನೋಡ್ತಾ ಇರಬೇಕು. ಸ್ವರ್ಗದಿಂದ ಚಿರು ಆಶೀರ್ವಾದ ಮಾಡ್ತಾ ಇರಬೇಕು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ವೇದಿಕೆ ಮೇಲೆ ಇರುವಂಥ ಗಣ್ಯ ವ್ಯಕ್ತಿಗಳು ಹೇಳಿದಂಥ ಹಾಗೆ ಈ ಚಿತ್ರ ಸುಮಾರು 5-6 ವರ್ಷಗಳಿಂದನೂ ಬಹಳ ಕಷ್ಟಪಟ್ಟು ನಿರ್ಮಾಣ ಆಗಿದೆ. ಬಹಳಷ್ಟು ಎಡರು ತೊಡರುಗಳು ಬಂದಿದೆ, ಬಹಳಷ್ಟು ನೋವುಗಳನ್ನ ಕಂಡಿದೆ. ಇವನ್ನೆಲ್ಲ ಮೆಟ್ಟಿ ಇವತ್ತಿನ ದಿವಸ ಇದು ರಜತ ಪರದೆ ಮೇಲೆ ರಾರಾಜಿಸಬೇಕು ಅಂತ ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಅದರಲ್ಲಿ ನಂದು ಒಂದು ಚಿರು ಕಾಣಿಕೆ ಅಂತ ಹೇಳಬಾರ್ದು, ಚಿರು ಕೊಡುಗೆ ಅಂತ ಹೇಳಬಾರ್ದು. ಯಾಕೆ ಅಂತಂದರೆ ಇಲ್ಲಿ ಚಿರು ಅನ್ನೋದು ಒಂದು ಅಭೂತಪೂರ್ವವಾದಂತಹ ಒಂದು ಶಬ್ದ ಆಗಿದೆ. ಯಾಕೆಂದರೆ ಚಿರಂಜೀವಿ ಸರ್ಜಾ ಅವರು
ಈ ಚಿತ್ರದ ಮೂಲಕ ಎಲ್ಲರ ಮನಸ್ಸಲ್ಲೂ ಎಲ್ಲರ ಮನದಲ್ಲೂ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಪಾತ್ರದ ಬಗ್ಗೆ ಚಿರಾಯುವಾಗಿರಲಿ ಚಿರಂಜೀವಿಯಾಗೇ ಇರಲಿ ಅಂತ ನಾನು ಆಶಿಸ್ತಾ ಈ ಚಿತ್ರಕ್ಕೆ ಒಳ್ಳೆಯದನ್ನು ಯಶಸ್ಸನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕುರಿತೆರಡು ಮಾತಾಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ರಾಜಮಾರ್ತಾಂಡ ಮೈಸೂರಲ್ಲಿ ನನ್ನ ಪೋರ್ಷನ್ ಬಂದಿದ್ದು. ಸೊ ಶೂಟಿಂಗ್ ಟೈಮಲ್ಲಿ ಚಿರಂಜೀವಿಯವರು ಎಷ್ಟು ಲವಲವಿಕೆಯಿಂದ ಇರ್ತಾಯಿದ್ರು, ಎಷ್ಟು ಹಂಬಲ್ ಆಗಿರ್ತಾಯಿದ್ರು ಅಂದರೆ ಒಂದು ಸನ್ನಿವೇಶದಲ್ಲಿ ನನಗೆ ಸಿನಿಮಾ ಸನ್ನಿವೇಶದಲ್ಲಿ ಮೂಗನ್ನು ಬ್ಲ್ಯಾಸ್ಟ್ ಮಾಡಿರ್ತಾರೆ. ಸೊ ಅದನ್ನು ನೋಡಿ ಅವರು ಬಹಳ ಒಂದು 5 ನಿಮಿಷ ಅವ್ರ ಕಣ್ಣಲ್ಲಿ ನೀರು ಬರೋ ಥರ ಆಯಿತು ಅವ್ರಿಗೆ. ಅಣ್ಣ ಏನಾದ್ರು ತೊಂದರೆ ಆಯ್ತಾ ಏನೋ ಆಯ್ತಾ ಅಷ್ಟು ಅಂಬಲಾಗಿ ಕೇಳ್ತಾಯಿದ್ರು. ಬಟ್ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ನಿಜವಾಗ್ಲೂ ಕಣ್ಣಲ್ಲಿಗಳು ತುಂಬ ಬಂತು ನನಗೆ. ಅಂಥ ಒಬ್ಬ ಅದ್ಭುತ ನಟ, ಅದ್ಭುತ ಮನಸ್ಸಿನ ಚಿರಂಜೀವಿ ಇವತ್ತು ನಮ್ಮ ಜೊತೆ ಇಲ್ಲ ಅಂದರೆ ನಂಬೋಕ್ಕೆ ಸಾಧ್ಯ ಇಲ್ಲ. ಇಡೀ ಕನ್ನಡಿಗರು ನಿಜವಾಗ್ಲೂ ಕನ್ನಡದ ಮೇಲೆ ಅಭಿಮಾನ ಪ್ರೀತಿ ವಾತ್ಸಲ್ಯ ಇದ್ದರೆ ರಾಜಮಾರ್ತಾಂಡವನ್ನು ಗೆಲ್ಲಿಸಿ ಚಿರಂಜೀವಿ ಸರ್ಜಾ ಹೆಸರನ್ನು ಚಿರಂಜೀವಿಯಾಗಿ ಮಾಡಬೇಕು ಅಂದರೆ ಈ ಸಿನಿಮಾ ಗೆಲ್ಲಬೇಕು. ಅದಕ್ಕೆ ಇಡೀ ನಮ್ಮ ಕನ್ನಡಿಗರ ಆಶೀರ್ವಾದ ಬೇಕು ಅಂತ ನಿಮ್ಮಲ್ಲಿ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೀನಿ. ಜೊತೆಗೆ ರಾಮನಾರಾಯಣ್ ಅವ್ರಿಗೆ ನಾನು ಹೆಚ್ಚಿಗೆ ನಿರ್ದೇಶಕರು ಜಾಸ್ತಿ ಕೇಳೋಕ್ಕೆ ಹೋಗಲ್ಲ, ಬಟ್ ರಾಮನಾರಾಯಣ್ ಅವ್ರಿಗೆ ನಾನು ಅಧಿಕಾರವತ ಕೇಳ್ತೀನಿ ಅವರು ಸಿನಿಮಾ ಮಾಡುವಾಗ ನನಗೊಂದು ಪಾತ್ರ ಕೊಡಬೇಕು ಅಂತ. ಕಾರಣ ಇಷ್ಟೇ, ಅವರು ಬರೀ ರೈಟರ್ ಆಗಿದ್ದಂಗೆನೂ ಪರಿಚಯ. ಗಾಂಧಿನಗರದ ಇಬ್ಬರು ಬೈಕಲ್ಲಿ ಜೊತೇಲಿ ಬರ್ತಾ ಇದ್ವಿ, ಜೊತೇಲಿ ಹೋಗ್ತಾ ಇದ್ವಿ. ಆ ಒಂದು ಅಧಿಕಾರದಿಂದ ಅವರಲ್ಲಿ ಪಾತ್ರವನ್ನು ಕೇಳ್ತಾ ಇದ್ದೆ. ಸೊ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಭಗವಂತನಲ್ಲಿ ತಾಯಿ ಭುವನೇಶ್ವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಶಿವಕುಮಾರ್ ಅವರು ಕೂಡ ಬಹಳ ಶ್ರಮಜೀವಿ, ಅವ್ರಿಗೂ ಕೂಡ ಭಗವಂತ ಯಶಸ್ಸನ್ನು ಕೊಡಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಚಿರಂಜೀವರಿಲ್ಲ ಅನ್ನೋ ದುಃಖದಲ್ಲಿ ಕೂಡ ಈ ಚಿತ್ರ ಯಶಸ್ವಿ ಆಗಬೇಕಾದ್ರೆ ನಾವೆಲ್ಲರೂ ನೋಡಬೇಕು, ಎಲ್ಲರೂ ನೋಡೋಣ. ದಯವಿಟ್ಟು ಎಲ್ಲರೂ ಕನ್ನಡಿಗರು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಈ ಪಿಕ್ಚರನ್ನು ಗೆಲ್ಲಿಸಿ. ಧನ್ಯವಾದಗಳು. ಮೂರು ಮುಖದ ಪಾತ್ರ ಇದರಲ್ಲಿ ಅಂದರೆ ಕಾಸ್ಟ್ಯೂಮ್ ಮೂರು ಥರ ಚೇಂಜ್ ಆಗುತ್ತೆ. ಒಂದ್ಸರಿ ಫಸ್ಟ್ ಡೇ ಚಿರಂಜೀವಿ ಸರ್ ಅಲ್ಲಿ ಕುಂತಿದ್ದರು, ರಾಮನಾರಾಯಣ ಸರ್ ಹೇಳಿದ್ರು ಹೋಗಿ ಸರ್ ನಿಮ್ಮ ಕಾಸ್ಟ್ಯೂಮ್ ರೆಡಿ ಇದ್ರೆ ಎಲ್ಲ. ಅಲ್ಲಿ ಹೋದ್ರೆ ಕಪ್ಪದ ಮಣ್ಣೆಲ್ಲ ತಗೊಂಬಂದು ತಲೆ ಮೇಲೆ ಹಾಕ್ಬಿಟ್ರು, ಇಲ್ಲೆಲ್ಲ ಅರ್ಧ ಹಾಕ್ಬಿಟ್ರು. ಆ ಭಿಕ್ಷಕನ ಲೀಡರ್ ಪಾತ್ರ ಫಸ್ಟೇ ನಾನು ಕಾಣಲ್ಲ, ಇದು ಬೇರೆ ಹಾಕ್ಬಿಟ್ರ ಸರಿ. ಹೋಗಿ ನಿಂತಿದ ತಕ್ಷಣ ನಾನೇನು ಡೈಲಾಗ್ ಹೊಡಿತಾಯಿದ್ದೀನಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಳ್ತಾ ಇದ್ದೀನಿ ಅವ್ರ ಮುಂದೆ. ಆಮೇಲೆ ಅವ್ರಿಗೆ ಗೊತ್ತಾಗಿ ಸಾರ್ ಏನು ಸಾರ್, ಆ ಒಂದು ದೃಶ್ಯ ಇನ್ನೂ ನನ್ನ ಕಣ್ಣು ಮುಂದೆನೇ ಇದೆ. ಮಧ್ಯಾಹ್ನ ಕೂಡ ಊಟ ಮಾಡಿದ್ರೆ ಸಾರಿಗೆ ಒಂದು ಪೀಸ್ ಇಲ್ಲ ಅಂದರೆ ಇಳಿಯೋದೇ ಇಲ್ಲ, ತರಿಸ್ಕೊಟ್ಬಿಟ್ರು. ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ಪಿಕ್ಚರ್ ಗೆಲ್ಲಬೇಕು. ಚಿರಂಜೀವಿ ಸರ್ ಈ ಪಿಕ್ಚರ್ ಮೂಲಕ ಶಾಶ್ವತವಾಗಿ ನಮ್ಮ ಜೊತೇಲಿ ಇರಬೇಕು ಅಂತ ಬೇಡ್ಕೋತೀನಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬೇಕು. ಮೀಡಿಯಾದವರು ದಯವಿಟ್ಟು ಗೆಲ್ಲಿಸಿ. ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಕ್ಷಮೆ ಇರಲಿ, ಒಂದು 2-3 ಸಲ ಅನೌನ್ಸ್ ಮಾಡಿದ್ದೆ, ಕಾರಣಾಂತರದಿಂದ ಮುಂದೆ ಹೋಗ್ತು. ನಮ್ಮ ಮಾಧ್ಯಮ ಮಿತ್ರವರೆಗೂ, ಡಿಜಿಟಲ್ ಮೀಡಿಯಾದವ್ರಿಗೂ, ಪತ್ರಿಕಾ ಉದ್ಯಮದವ್ರಿಗೂ, ಮಾಧ್ಯಮ ಎಲ್ಲರಿಗೂ ಶಾರಿ ಕೇಳ್ತೀನಿ, ಕ್ಷಮೆ ಇರಲಿ. ನನಗೆ 100 ರೂಪಾಯಿಂದ 100,000 ರೂಪಾಯಿಂದ ಸಹಾಯ ಮಾಡಿರೋಂಥ ನನ್ನ ಸ್ನೇಹಿತರುಗಳಿಗೆ, ನಮ್ಮ ಫೈನಾನ್ಸರ್ಗಳಿಗೆ ಫಸ್ಟ್ ಆಫ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಅಲ್ಲಿ ಕೂತಿದ್ದೀನಿ ಅಂದರೆ ಅವರೇ ಕಾರಣ. ಅವರೇನಾದ್ರೂ ನಂಗೆ ಒಂದು ಸ್ವಲ್ಪ ಇದು ಮಾಡಿಬಿಟ್ಟಿದ್ರೆ ಈ ಉಸಿರು ಇದಾಗ್ತಿರಲಿಲ್ಲ. ಉಸಿರು ಹೊಂಟೋಗಿದೆ, ದೇಹ ಇದೆ, ದೇಹ ಮಾತ್ರ ಅಲ್ಲಿದೆ ಅಷ್ಟೇ, 6ನೇ ತಾರೀಕು ನನ್ನ ಉಸಿರು ಬರೋದಷ್ಟೇ. ಅದರಿಂದ ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಆಶೀರ್ವದಿಸಿ. ಅದಕ್ಕೆ ನನ್ನ ಬೆನ್ಗಾವಲ್ ನಿಂತ ಮೇಘನಾ ಮೇಡಮ್ ಆಗಿರ್ಬೋದು, ಸುಂದರ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಇವರಿಗೆ ನಾನು ಚಿರಋಣಿ ಆಗಿರ್ತೀನಿ. ಇವತ್ತಿಗೂ ದಿನ ಫೋನ್ ಮಾಡಿ ನಮ್ಮ ದರ್ಶನ್ ಸಾರು ಕೇಳ್ತಾನೆ ಇದ್ದಾರೆ, ಹೆಂಗೆ ಏನು ಸಮಸ್ಯೆಗಳು ಎಲ್ಲ ಹೆಂಗಿದೆ, ಕಡೆ ಕ್ಲೀನಾಗಿ ಆಗ್ತಾಯಿದೆಯಾ ಅಂತ. ಇವತ್ತಿಗೂ ದಿವಸ ಅವ್ನು ಫೋನ್ ಮಾಡಿ ಕಾಲ್ ಕೇಳ್ತಾನೆ ಇದ್ದಾರೆ, ಇಲ್ಲ ಮಾಡ್ತಾಯಿದ್ದೀನಿ, ಎಲ್ಲ ಯಾರು ಮಾಡ್ತಾಯಿದ್ದೀನಿ, ನೀಟಾಗಿ ರಿಲೀಸ್ ಆಯ್ತು ಅಂತ ಇವತ್ತಿಗೂ ಹೇಳ್ತಾಯಿದ್ದೀನಿ. ಯಾಕಂದರೆ ಗೊತ್ತು ಅವ್ರಿಗೆ, ನಮ್ಮ ಇಂಡಸ್ಟ್ರಿಯಲ್ಲಿ ಸುತ್ತಮುತ್ತ ಏನು ನಡೀತಾ ಇರ್ತದೆ, ಎಷ್ಟು ಚೆನ್ನಾಗಿ ಕಾಲು ಎಳಿತಾರೆ ಅಂತೆಲ್ಲ ಗೊತ್ತು. ಅದರಿಂದ ಎಲ್ಲ ನೋಡಿ ಅವರು ದಿವಸ ಡೇ ಬೈ ಒಂದು ಕಾಲು ಇದ್ದೇ ಇರ್ತದೆ. ಅವ್ರಿಗೆ ನಾನು ತುಂಬ ತುಂಬ ಕೃತಜ್ಞತೆಗಳು. ಇಷ್ಟೇ ನನ್ನ ಮಾತು. ನಮ್ಮ ಈ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ನಾನು ಇಂಥಾಗ ಸುಮಾರು ಜನಕ್ಕೆ ಕೇಳಿದೆ, ಯಾರಿಗೂ ಧೈರ್ಯ ಮಾಡಲಿಲ್ಲ.
ಆ ಟೈಮಲ್ಲಿ ನನ್ನ ಸ್ನೇಹಿತನರಾದ ಕವನ ಫಿಲಮ್ಸ್ ವಾಸಿಂ ಇವತ್ತು ನಿಂತು ನಂಗೆ ಸಪೋರ್ಟ್ ಮಾಡಿ ರಿಲೀಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ, ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಮಿಕ್ಕಿದ ವಿಷಯ ರಿಲೀಸ್ ಆದಮೇಲೆ ಮಾತಾಡೋಣ, ಸಕ್ಸಸ್ ಮೀಟರ್ ಮಾತಾಡೋಣ. ಸರ್, ಆಲ್ಮೋಸ್ಟು 250 ಥಿಯೇಟರ್ ಆಗ್ಬೋದು ಅಂದ್ಕೊಂಡಿದ್ವಿ, 250 ಥಿಯೇಟರ್ ಆಗ್ಬೋದು ಅಂದ್ಕೊಂಡಿದ್ವಿ. ಸದ್ಯ ಈಗ ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಬಂದಿತ್ತು, ತೆಲುಗುವಿಂದ ಫೋನ್ ಬಂದಿತ್ತು, ಸರ್ ಕೊಟ್ಟರೆ ನಾವು ರಿಲೀಸ್ ಮಾಡ್ತೀವಿ ಅಂತ. ನಾನು ಇದೆ ಶಾರ್ಟ್ ಟೈಮ್ ಇದೆ ಹೆಂಗೆ ಮಾಡ್ತೀರಾ ಅಂತ ಅಂದೆ. ಸರ್, ನೀವು ಬೆಳಗ್ಗೆ ಫೋನ್ ಮಾಡಿ ಮಾತಾಡೋಣ ಅಂತ ಹೇಳಿದರೆ, ನೀನು ನೋಡಬೇಕು ಯೂಟ್ಯೂಬ್ ಟ್ರೈಲರ್ ಬಿಟ್ಟಾಗ ಎಷ್ಟು ಕಾಮೆಂಟ್ ಬಂದಿದೆ ಅಂದರೆ, ದರ್ಶನ್ ಫ್ಯಾನ್ಸ್ ಇರ್ಬೋದು, ಧ್ರುವ ಸಾರ್ ಫ್ಯಾನ್ಸ್ ಇರ್ಬೋದು, ಶಂಕರ್ ನಾಗ್ ಫ್ಯಾನ್ಸ್ ಇರ್ಬೋದು, ಅನಂತ್ ನಾಗ್ ಫ್ಯಾನ್ಸು, ತೆಲುಗುವಿಂದ NTR ಫ್ಯಾನ್ಸು, ಆಮೇಲೆ ರವಿತೇಜ ಫ್ಯಾನ್ಸು, ಆಮೇಲೆ ಎಲ್ಲರೂ ಸರ್ ತೆಲುಗಲ್ಲಿ ಡಬ್ ಮಾಡಿ, ತೆಲುಗಲ್ಲಿ ಡಬ್ ಮಾಡಿದ್ದೆ, ಸುಮಾರು ಜನ ಕಾಮೆಂಟ್ ಮಾಡಿದ್ದಾರೆ. ಸರಿ, ಅದಕ್ಕೆ ಬೆಳಗ್ಗೆ ಡೈರೆಕ್ಟರ್ ಮಾತಾಡಿದೆ, ಸರ್ ಇದೊಂದು ಪ್ಲ್ಯಾನ್ ಮಾಡೋಣ, ಇಷ್ಟೊಂದು ಇದಿದೆ ಕೇಳಿದ್ದಾರೆ, ತೆಲುಗು ತಮಿಳು ಮಲಯಾಳಿ ಮಾತಾಡಿದ್ದಾರೆ, ಅದೊಂದು ಸ್ವಲ್ಪ ನಾಳೆ ಬೆಳಗ್ಗೆ ಫೈನಲ್ ಆಯ್ತದೆ ಸರ್. ಇಲ್ಲ ಇಲ್ಲ ಸರ್, ಡಬ್ ಮಾಡ್ತೀವಿ, ಡಬ್ ಮಾಡ್ತೀವಿ, ಅವರೇ ಡಬ್ಬಿಂಗ್ ಅವರೇ ಮಾಡಿ ರಿಲೀಸ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಸರ್. ಸರಿ, ಸಿನಿಮಾ ನನಗೆ ತುಂಬ ಕನಸು, ಯಾಕಂದರೆ ಸಿನಿಮಾ ನನಗೆ ಫ್ಯಾಷನ್ನು, ದುಡ್ಡು ಸಹ ಬಿಸ್ನೆಸ್ಸಲ್ಲಿ ಲಾಸ್ ಪ್ರಾಫಿಟ್ ಇದ್ದೇ ಇರುತ್ತೆ. ಈಗ ಸಿನಿಮಾ ಅಂತ ಬಂದಾಗ ನಾವು ಫ್ಯಾಷನನ್ನು ನೋಡ್ತೀನಿ ಸರ್. ಈಗ ಕಂಟೆಂಟ್ ಏನು ಕೇಳ್ತೇವೆ, ಕಂಟೆಂಟ್ ನನಗೆ ಮೇನ್ ಅಷ್ಟೇ, ನಾವು ಇನ್ವೆಸ್ಟ್ ಮಾಡೋದು ಮುಖ್ಯ ಅಲ್ಲ, ಕಂಟೆಂಟ್ ಮೇನು, ಕಂಟೆಂಟ್ಗಿಂತ ಪಬ್ಲಿಸಿಟಿ ಮೇನು. ಅದರಿಂದ ನಿಮ್ಮೆಲ್ಲರಿಗೂ ಸಹಕಾರ ಬೇಕು, ನಿಮ್ಮ ಪ್ರೀತಿ ವಿಶ್ವಾಸ, ನಾನು ಚಿರುಗೋಸ್ಕರ ಎಲ್ಲರೂ ಒಂದು ಬೆನ್ಗಾಲು ನಿಂತ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಸರ್.